ಎಲ್ರಿಗೂ ನಮಸ್ಕಾರ. ನಾನು ಮೈಥಿಲಿ ತೇಜಸ್ವಿ. ನನ್ನ ಇಂಡಿಜಿನಿಯಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ತ್ರೀ ಸ್ವಾಸ್ಥ್ಯ ಎನ್ನುವ ವಿಷಯಾಧಾರಿತವಾಗಿ ವೈದ್ಯಕೀಯವಾದ ಅರಿವನ್ನು ಮೂಡಿಸುವಂತಹ ಕೆಲವಾರು ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಈಗಾಗಲೇ ನೀವು ನೋಡಿರ್ಬೋದು. ಹದಿಹರೆಯದಲ್ಲಿ, ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಆಗುವಂತಹ ವ್ಯತ್ಯಾಸಗಳು, ಋತುಚಕ್ರ, ಬಿಳಿ ಸೆರಗು, PCOD, ಅಸಮರ್ಪಕವಾದ ಮುಟ್ಟಿನ ತೊಂದರೆಗಳು, ನೋವುಗಳು, ಕಿರಿಕಿರಿಗಳು ಇತ್ಯಾದಿಗಳ ಬಗೆಗೆ ಬೇರೆ ಬೇರೆಯಾಗಿ ವಿವರವಾಗಿ ವೈದ್ಯಕೀಯ ಮಾಹಿತಿಯನ್ನು ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಸ್ತ್ರೀ ಜೀವನದ ವಿಶೇಷ ಘಟ್ಟವಾದ ಗರ್ಭಿಣಿ ಕಾಲದ ಕುರಿತಾದ ಮಾಹಿತಿಯನ್ನು ನೋಡಲಿದ್ದೀರಿ. ಎರಡು ಜೀವದ ಆರೈಕೆ ಮಾಡಬೇಕಾದಂತಹ ಸಮಯದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂಬಂತಹ ಸಂಶಯಗಳು ಹಲವರನ್ನು ಕಾಡುತ್ತಾ ಇರುತ್ತದೆ. ಆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಆಹಾರಗಳು, ಔಷಧಗಳು, ನಡೆಸಿಕೊಳ್ಳಬೇಕಾದಂತಹ ಪರೀಕ್ಷೆಗಳು, ತೆಗೆದುಕೊಳ್ಳಬೇಕಾದಂತಹ ಮುಂಜಾಗರೂಕತೆಗಳು, ಎದುರಾಗಬಹುದಂತಹ ಸಮಸ್ಯೆಗಳು ಇತ್ಯಾದಿಗಳ ಕುರಿತಾದ ಅಗಾಧವಾದ ಮಾಹಿತಿಯನ್ನು ಸೂಕ್ಷ್ಮವಾಗಿ ಬೇರೆ ಬೇರೆ ಎಪಿಸೋಡ್ಗಳ ಮೂಲಕ ತಿಳಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸ್ತ್ರೀ ತಜ್ಞೆಯಾಗಿ 5 ದಶಕಗಳ ಅನುಭವ ಪಡೆದ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ತಮ್ಮ ಜ್ಞಾನ, ಅನುಭವ ಹಾಗೂ ಜವಾಬ್ದಾರಿಯುತ ವೃತ್ತಿ ಜೀವನದಿಂದಾಗಿ ಸಾವಿರಾರು ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾದವರು. ತನ್ನನ್ನು ನಂಬಿ ಬಂದವರನ್ನು ಬಹಳಷ್ಟು ಕಾಳಜಿಯಿಂದ ಆರೈಕೆ ಮಾಡಿದವರು. ಇವರ ಅನುಭವದ ಮಾತುಗಳು ಗರ್ಭಿಣಿ ಕಾಲದಲ್ಲಿ ಸ್ತ್ರೀಗೆ ಮತ್ತು ಆಕೆಯ ಮನೆಯವರಿಗೆ ಒಂದು ಕೈಪಿಡಿಯಂತೆ ಸಹಕರಿಸಬಹುದು ಎಂಬ ವಿಶ್ವಾಸ ನನ್ನದು. ಇವರ ಮಾತುಗಳನ್ನು ಕೇಳಿ ಹಾಗೂ ಅಗತ್ಯ ಇರುವವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಫಲದೀಕರಣ ಆದ ಮೇಲಿದ್ದು ಗರ್ಭಿಣಿ ಪರಿಸ್ಥಿತಿ, ಗರ್ಭಿಣಿ ಕಾಲ. ಅಲ್ಲಿ ನಮಗೆ ಕೆಲವು ಜನರಲ್ 9 ತಿಂಗಳು ಅನುಸರಿಸಬೇಕಾದ ವಿಷಯಗಳಿರ್ತವೆ. ಕೆಲವು 3 ತಿಂಗಳಿಗೆ ವ್ಯತ್ಯಾಸಗಳಾಗುದಿತ್ತೆ, ತಿಂಗಳು ತಿಂಗಳದ್ದು ವ್ಯತ್ಯಾಸಗಳಿರ್ತವೆ. ಹಾಗಾಗಿ ಅದನ್ನು ಆ ಪ್ರಕಾರ ನೋಡೋಣ. ಸಾಮಾನ್ಯವಾಗಿ ಗರ್ಭಿಣಿ ಪರೀಕ್ಷೆಗಳ ವಿಷಯ ಬರ್ತದೆ. ಪರೀಕ್ಷೆ ಯಾಕೆ ಅಂತ ಮತ್ತು ಹೇಗೆ ಅಂತ. ಪರೀಕ್ಷೆ ಯಾಕೆ ಅಂದರೆ, 1ನೇದ್ದು ಗರ್ಭ ನಿಂತಿರುವುದು ಹೌದು ಅಂತ, 2ನೇದ್ದು ನಿಂತಿದ್ರೆ ಅದು ಎಲ್ಲಿ ನಿಂತಿದೆ ಅಂತ, 3ನೇದ್ದು ಅದು ಬದುಕಿದೆಯಾ, ಏನಾಗಿದೆ ಅದರ ಬೆಳವಣಿಗೆ, ಸರಿ ಉಂಟ ಅಂತ. ಸೊ ಪ್ರತಿ ತಿಂಗಳು ತಿಂಗಳು ನಮಗೆ ಅದರ ಬೆಳವಣಿಗೆ ಗೊತ್ತಾಗಬೇಕು. ಹಾಗಾಗಿ ಪರೀಕ್ಷೆಗಳು ಬೇಕು. ಪರೀಕ್ಷೆಗಳ ಕ್ರಮ ಹೇಗೆ ಅಂತ ಹೇಳಿದರೆ, ಮೊದಲನೇ ಪರೀಕ್ಷೆ ಮುಟ್ಟಿನ ಸರದಿ ತಪ್ಪಿ 15 ದಿವಸಗಳಲ್ಲಿ, ಅಂದರೆ 48 ದಿನಗಳ ನಂತರ, 54-56 ದಿನಗಳ ಮೊದಲನೇ ಪರೀಕ್ಷೆ, ಗರ್ಭ ನಿಂತದ್ದೌದ ಅಂತ. 8 ವಾರ ಕಳೆಯುವಾಗ ನಮಗೆ ಅಲ್ಟ್ರಾಸೌಂಡ್ ಬೇಕು. ಹೀಗೆ ಮುಂದೆ ಹೋಗ್ತಾ ಇರ್ತದೆ. ಅಲ್ಲಿಂದ ಪರೀಕ್ಷೆಗಳು ಹೇಗೆ ಅಂದರೆ, ಪ್ರತಿ ತಿಂಗಳು ಪರೀಕ್ಷೆ ಬೇಕು, 9 ತಿಂಗಳವರೆಗೂ ಬೇಕು, ಮತ್ತು ಡೆಲಿವರಿ ಆಗುವ ತನಕವೂ ಬೇಕು. ಅದರಲ್ಲಿ ಮೊದಲ 3 ತಿಂಗಳು ತಿಂಗಳು ತಿಂಗಳು, ಮತ್ತಿನ 3 ತಿಂಗಳು ತಿಂಗಳು ತಿಂಗಳು, ಆಮೇಲೆ 7 ತಿಂಗಳಾದ ಮೇಲೆ ತಿಂಗಳಿಗೆ 2 ಸರ್ತಿ, ಅಂದರೆ 15 ದಿವಸಕ್ಕೊಮ್ಮೆ, 8 ತಿಂಗಳಾದ ಮೇಲೆ ತಿಂಗಳಿಗೆ 4 ಸರ್ತಿ, ಅಂದರೆ ವಾರಕ್ಕೊಮ್ಮೆ. ಯಾಕೆಂದರೆ ಬೆಳವಣಿಗೆಯ ರೀತಿ ಹಾಗಿರ್ತದೆ, ಹಾಗೆ ಬೇಕಾಗ್ತದೆ. ಹೀಗೆ ಪರೀಕ್ಷೆ ಯಾಕೆ ಅಂತ ಹೇಳೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮೊದಲು ಹೇಗೆ ಅಂದರೆ, ಪ್ರಕೃತಿ ಏನು ಬರ್ತದೋ ಅದನ್ನು ಹಾಗೆ ತಗೊಳ್ತಾ ಹೋಗೋದು. ಯಾಕೆಂದರೆ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ, ಏನು ಮಾಡಬೇಕು, ಇದು ಹೀಗಾದರೆ ಏನು ಮಾಡ್ಬೋದು ಅದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬಂದದ್ದನ್ನು ಅನುಭವಿಸಿಕೊಂಡು ಹೋಗ್ತಿದ್ದು. 12, 18, 20 ಹೆರ್ತಾ ಇದ್ದರು. ಉಳಿದದ್ದು ಉಳಿಯಿತು, ಹೋದದ್ದು ಹೋಯಿತು, ಆದದ್ದಾಯಿತು. ನಿಮ್ಮ ಯಾರಾದರೂ ಈಗ ಆಲೋಚನೆ ಮಾಡಿದರೆ, ನೆನಪು ಮಾಡಿಕೊಂಡ್ರೆ, ಈ ಒಂದು ಸಮಾರಂಭಕ್ಕೆ ಹೋದರೆ ಒಂದು ಬಾಯಿ ಬಾರದ ಮಗು, ಒಂದು ನಡಿಲಾರದ ಮಗು,
ಒಂದು ಬಿದ್ದಲ್ಲೇ ಇರುವ ಮಗು, ಹೀಗೆಲ್ಲ ಇರ್ತಿತ್ತು. ಅದರಲ್ಲಿ ಅದಕ್ಕೆ ಹಲವಾರು ಕಾರಣಗಳಿವೆ. ಈಗೀಗ ನಾವು ಅಂಥ ಕಾರಣಗಳನ್ನೆಲ್ಲ ತಡೀಲಿಕ್ಕಾಗತ್ತೆ ಅಂತ ನಮ್ಗೆ ಗೊತ್ತುಂಟು. ಅದಕ್ಕೋಸ್ಕರ ಆಗಾಗ ಪರೀಕ್ಷೆ, ಅದಕ್ಕೆ ಬೇಕಾದ ಅದರಲ್ಲಿ ಕಂಡು ಬಂದದ್ದಕ್ಕೆ ಬೇಕಾದ ನಿವೃತ್ತಿ ಇದೆಲ್ಲ ಮಾಡಲಿಕ್ಕಾಗತ್ತೆ. ಹಾಗಾಗಿ ಪರೀಕ್ಷೆಗಳು ಬೇಕು. ಜನಿಸಿದ ಅಂದರೆ ಫಲದೀಕರಣಗೊಂಡ ಮಗು ನಾಳೆ ತಂದೆ ತಾಯಿಗಳಿಗೆ ಬೇಕಾದ್ದಾಗಿ, ಮನೆಗೆ ಬೇಕಾದ್ದಾಗಿ, ಸಮಾಜಕ್ಕೆ ಬೇಕಾದ್ದಾಗಿ, ಜಗತ್ತಿಗೆ ಬೇಕಾದ್ದಾಗಿ ಬದುಕಬೇಕು. ಯಾರಿಗೂ ಬೇಡದ್ದಾಗಿ ಬದುಕಬಾರ್ದು. ಅದಕ್ಕೆ ನಾವು ಈ ಎಲ್ಲ ಜಾಗ್ರತೆಗಳನ್ನು ಕೈಗೊಳ್ಳಬೇಕು. ಆಗ ಏನೆಲ್ಲ ಮಾಡಬೇಕು ಅಂತ ಹೇಳೋದನ್ನು ನಾವು ತಿಳಿಬೇಕು. ಗರ್ಭಿಣಿ ಕಾಲಕ್ಕೆ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳು, ಇದು ಅಲ್ಟ್ರಾಸೌಂಡ್ ಪರೀಕ್ಷೆಗಳು, ಇಂಥದ್ದೆಲ್ಲ ಇರ್ತವೆ. ಅದನ್ನೆಲ್ಲ ಯಾವಾಗ ಯಾವಾಗ ಮಾಡಬೇಕು ಅಂತ ಹೇಳೋದನ್ನು ನಾವು ಹೇಳಬೇಕಾಗತ್ತೆ. ಯಾರೋ ಹೇಳಿದ್ದನ್ನು ಕೇಳಿಕೊಂಡು ತಲೆ ಬಿಸಿ ಮಾಡೋದಕ್ಕಿಂತ ಅವರವರೇ ತಿಳ್ಕೊಳ್ಳೋದು ಒಳ್ಳೆಯದು. ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು, ಅದು ಏನಾಗುತ್ತೋ ಏನೋ ಅಂತ ಗಡಿಬಿಡಿ ಮಾಡೋದಕ್ಕೆ ಅಂತ. ಮತ್ತು ಇನ್ನೊಂದು ನಾನು ನೋಡಿದ್ದು, ಎಲ್ಲ ಆ ಗೂಗಲ್ ಡಾಕ್ಟ್ರ್ ಒಬ್ಬ ಇದ್ದಾನಲ್ಲ, ಅವನನ್ನು ಹಿಡ್ಕೊಂಡು ಅಲ್ಲಿ ಹೇಳುವವರು ಆರೋಪಿಸ್ಕೊಂಡ್ರೆ ಅರ್ಧ ಅರ್ಧ ಹೇಳುತ್ತಾರೆ. ಇವರು ಅವರು ಅರ್ಧ ಹೇಳಿದರೆ ಇವರು ಕಾಲು ತಿಳ್ಕೊಳ್ತಾರೆ, ಬಂದು ನಮ್ಮ ತಲೆ ಕೆಡಿಸ್ತಾರೆ. ಅದರ ಬದಲು ಯಾರು ಅದರ ಬಗ್ಗೆ ತಜ್ಞತೆ ಉಳ್ಳವರೋ, ಯಾರ ಮೇಲೆ ನಿಮಗೆ ವಿಶ್ವಾಸ ಉಂಟೋ, ಅವರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಅವರು ಹೇಳಿದ್ದನ್ನು ಫಾಲೋ ಮಾಡಿ. ಹಲವರು ಹೇಳಿದ್ದನ್ನು ನಂಬಲಿಕ್ಕೆ, ಅದರ ಕುರಿತು ಆಲೋಚಿಸಲಿಕ್ಕೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದು ಬೇಡ. ಕೆಲವರು ಸುಮ್ಮನೆ ಏನೋ ಒಂದು ಹೇಳಿರ್ತಾರೆ, ಅವರಿಗೆ ಏನೂ ಅರ್ಥ. ಈಗ ನಿನ್ನೆ ಒಬ್ಬರು ಹೇಳ್ತಾರೆ ಅದು ಗರ್ಭಕೋಶ ತಿರುಗಿದೆ ಅಂತೆ ಅಂತ. ಗರ್ಭಕೋಶ ಎಲ್ಲಿಗೂ ತಿರುಗುವುದಿಲ್ಲ. ಅದು ತಿರುಗುದು ಹೇಗೆ? ಹಗ್ಗ ಹಾಕಿ ಕಟ್ಟಿದ್ದ ಅಲ್ಲ. ಗರ್ಭಕೋಶ ಎದುರಿಗೆ ಬಾಗಿ ಇರ್ತದೆ ಸಾಮಾನ್ಯವಾಗಿ, ಕೆಲವೊಮ್ಮೆ ಅದು ಹಿಂದಕ್ಕೆ ಬಾಗ್ತದೆ, ವಿನಃ ಅದು ತಿರುಗುವುದಿಲ್ಲ. ಅದು ಕೆಳಕ್ಕೆ ಜಾರ್ತದೆ. ಯಾಕೆಂದರೆ ಗರ್ಭಕೋಶಕ್ಕೆ ಆಧಾರ ಇರುವುದು ಬರೀ ಮಸಲ್ ಮಾಸ್ ಮಾತ್ರ. ಅದು ಮಾಂಸಖಂಡಗಳ ಬಲದಲ್ಲಿ ನಿಂತಿರುವುದು. ಮೂತ್ರಕೋಶ, ಗರ್ಭಕೋಶ, ಮಲಕೋಶ ಒಂದರ ಹಿಂದೆ ಒಂದು. ಮಾಂಸಪೇಶಿಗಳ ಆಧಾರದಲ್ಲಿ ಅವುಗಳು ನಿಂತಿರ್ತವೆ. ಮಾಂಸಪೇಶಿಗಳು ವೀಕ್ ಆದಾಗ, ನಿತ್ರಾಣಗೊಂಡಾಗ ಅದು ಕೆಳಗೆ ಜಾರ್ಬೋದು. ಗರ್ಭಕೋಶ ಮಾತ್ರ ಅಲ್ಲ, ಮೂತ್ರಕೋಶವೂ ಜಾರ್ತದೆ, ಮಲಕೋಶವೂ ಜಾರ್ತದೆ. ಯಾಕೆಂದರೆ ಅವುಗಳು ಬರೀ ಮಾಂಸಖಂಡಗಳ ಆಧಾರದ ಮೇಲೆ, ಮಾಂಸಪೇಶಿಗಳ ಬಲದಲ್ಲಿ ನಿಂತಿರುವುದು. ಅದು ಯಾಕೆಂದರೆ ಬೇರೆಲ್ಲ ಕಡೆ ಪ್ರಕೃತಿ ಎಲುಬು ಆಧಾರ ಕೊಟ್ಟಿದೆ, ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದರೆ ಹೆರಿಗೆ ಆಗ್ತಾ ಇರಲಿಲ್ಲ, ಎಲ್ಲರೂ ಸಿದೇರಿಯನ್ನೇ ಮಾಡಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿ ಎಲುಬಿನ ಆಧಾರ ಇಲ್ಲ. ಮಲ ಹೋಗಬೇಕು, ಮೂತ್ರ ಹೋಗಬೇಕು, ಹೆರಿಗೆ ಆಗಬೇಕು, ಇದೆಲ್ಲ ಆಗಬೇಕು. ಅದಕ್ಕೋಸ್ಕರ ಅಲ್ಲಿ ಸಪೋರ್ಟು ಬರೀ ಮಾಂಸಪೇಶಿಗಳು. ಅವುಗಳು ಹಿಗ್ಗಲಿಸ್ತವೆ, ಕನ್ಸ್ಟ್ರಿಕ್ಟ್ ಆಗ್ತವೆ, ಇದೆಲ್ಲ ಹೊರಗೆ ಹಾಕಲಿಕ್ಕೆ ಸಪೋರ್ಟ್ ಮಾಡ್ತವೆ. ಅದಕ್ಕೋಸ್ಕರ ಅಲ್ಲಿ ಹಾಗೆ. ಸೊ ಇದನ್ನೆಲ್ಲ ಅವರವರೇ ಅರ್ಥ ಮಾಡಿಕೊಂಡು ಫಾಲೋ ಮಾಡುವುದು ಒಳ್ಳೆಯದು. ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು ಅಂತ ತಲೆ ಕೆಡಿಸುವುದಕ್ಕಿಂತ ಸಂಬಂಧಪಟ್ಟ ತಜ್ಞರ ಹತ್ರ ಅದನ್ನು ಸಂದೇಹ ಇದ್ದಾಗ ಕೇಳಿ ವಿವರ ತಿಳ್ಕೊಂಡು ಅನುಸರಿಸುವುದು ಒಳ್ಳೆಯದು. ಅದಕ್ಕೋಸ್ಕರ ಪರೀಕ್ಷೆ ಸಂಬಂಧ ವೈದ್ಯರು ಮತ್ತು ರೋಗಿ, ಗರ್ಭಿಣಿ ಅಂತ ಹೇಳುವುದೊಂದು ರೋಗ ಅಲ್ಲ, ಅವಳು ರೋಗಿಯೂ ಅಲ್ಲ, ಸಹಜವಾದ ವ್ಯಕ್ತಿ. ಪರಸ್ಪರ ವಿಶ್ವಾಸ, ಪ್ರೀತಿ ವಿಶ್ವಾಸಗಳು ಬೆಳೀಬೇಕು ವೈದ್ಯರಿಗೂ ಗರ್ಭಿಣಿಗೂ. ಡಾಕ್ಟರ್ ಆ್ಯಂಡ್ ಪೇಷಂಟ್ ರಿಲೇಷನ್ಶಿಪ್, ಅದು ಡೆವಲಪ್ ಆಗಬೇಕು. ಅವರಿಗೆ ಆ ವಿಶ್ವಾಸ ಬರಬೇಕು, ಹಾಂ ನನ್ನ ಡಾಕ್ಟರ್ ಮಾಡ್ತಾರೆ ಅಂತ. ನಿಜ ಹೇಳ್ತೇನೆ, ಹೆರಿಗೆಯನ್ನು, ಸಹಜ ಹೆರಿಗೆಯನ್ನು ಯಾರು ಮಾಡುವುದಿಲ್ಲ, ಅದು ಆಗುತ್ತೆ. ನಾವಿರುವುದು ಯಾಕೆ ಅಂದರೆ ಅದಕ್ಕೆ ಸಹಕಾರ ಕೊಡಲಿಕ್ಕೆ ಮಾತ್ರ. ಪ್ರಿನ್ಸಿಪಲ್ ಏನಂತ ಹೇಳಿದರೆ ಹೆರಿಗೆಯಲ್ಲಿ ಮಾಸ್ಟರ್ಲಿ ಇನ್ಆಕ್ಟಿವಿಟಿ ಬಟ್ ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ. ಯಾವಾಗ ಇಂಟರ್ಫಿಯರ್ ಆಗಬೇಕು ಆಗ ಇಂಟರ್ಫಿಯರ್ ಆಗಬೇಕು, ಅದು ತಡ ಆಗಬಾರ್ದು. ಯಾವಾಗ ಆಗಬಾರ್ದು ಆಗ ಆಗಬಾರ್ದು.
ಕೈ ಹಾಕಿ ಹಾಳು ಮಾಡಬಾರ್ದು. ಹಾಗೆ